Hi, good morning guys. Welcome back to my channel. This is Aashi Chandra. Guys, ivattu nan hasanak hogtidene, Sullia to Hassan hogtidave. Yake antu helidre, tangi yenu hostel ig drop madlike. After a long time avli hostel start aagtade, classes start aagtade. So avlan drop maadibidu anta nanu mummy daddy and tangi hogtidave. So avlanalli drop maadi hasan drop maadi around 2:30 vapas return bartidini nan Sullyake. So on sanna vlog maadu anta anustu. So maadtidini. It's almost 6:35 now. ನಾನು ರೆಡಿ ಆಗಿದ್ದೀನಿ. ಅವರೆಲ್ಲ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಇದ್ದಾರೆ. ಸೊ ಅಲ್ಲಿ ಹೋಗಿ ನೋಡೋಣ. ರೆಡಿ ಆಗಿದ್ರೆ ಇಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ಏನ್ ಮಾಡ್ತಿದ್ಯ? The sun comes up, I wake up slow, I wonder where you've gone. You left the ground. ನಮನೆಲ್ಲ ದನ ಇದೆ ನೋಡಿ, ಗೌರಿ ಅಂತ. ಹಾಲ್ ಮಾತ್ರ ಕೊಡಲ್ಲ. You are a traveler. My bed feels cold. Oh, when you're gone, you are a traveler. Guys, we started our journey. Subramanya, Sullyadinda Subramanya, Gundia, Gundia agi Sakleshpura, Sakleshpura agi Hassan. So, ee route alli naavu Hassan akke hogtidave. Nanu, appa, amma, tangi idare. Appa mundagade kutkondidare. Amma tangi hindagade idale. Hi madu. Hindagade amma idare. ನೀವು ಗೊತ್ತಿರ್ಬೋದು, ಈ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ತುಂಬ ಫೇಮಸ್. ಸೊ ಇಲ್ಲಿ ಈ ರೋಡಲ್ಲಿ ಬರ್ತಾ ಇರ್ತಾರೆ ಜನ. ಸುಬ್ರಹ್ಮಣ್ಯಕ್ಕೆ ಬಂದವರು ಧರ್ಮಸ್ಥಳಕ್ಕೆ ಹೋಗ್ತಾರೆ, ಅಥವಾ ಧರ್ಮಸ್ಥಳಕ್ಕೆ ಬಂದವರು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇರ್ತಾರೆ. ಈ ರೋಡ್ ಗೊತ್ತಿರ್ಬೋದು ನಿಮಗೆ, ತುಂಬ ಕರ್ವ್ ಜಾಸ್ತಿ, ಟರ್ನ್ಗಳು ಜಾಸ್ತಿ. ಸೊ ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ಹಾಸನಕ್ಕೆ ಸುಮಾರು ಸರ್ತಿ ಹೋಗಿದ್ದೀನಿ, ಆದರೆ ಸ್ಟಿಲ್ ಜಾಗ್ರತೆಯಲ್ಲಿ ಇರಬೇಕಲ್ಲ ಯಾವಾಗಲೂ. ಸೊ ಹಾಗೆ ನಿಧಾನಕ್ಕೆ ಹೋಗ್ತಾ ಇದ್ದೇವೆ. ಸೊ ನೀವು ಯಾರು ಸುಬ್ರಹ್ಮಣ್ಯ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಿ ಅಂತ ಹೇಳಿದರೆ, ಕರ್ವ್ ಜಾಸ್ತಿ ಇರ್ತದೆ, ಜಾಗ್ರತೆಯಲ್ಲಿ ಡ್ರೈವ್ ಮಾಡಿ. ಆ್ಯಂಡ್ ಇನ್ನೊಂದು, ಐ ಥಿಂಕ್ ಇವಾಗ 7 ಗಂಟೆ ಆಯಿತು, ಹೊರಟಿದ್ದೇವೆ ಅಷ್ಟೇ. ಒಂದು 11:30 ಅಂದಾಜಿಗೆ ವಿ ವಿಲ್ ರೀಚ್ ಹಾಸನ್. ಅಲ್ಲಿಂದ ಒಂದು 10-15 ಕಿಲೋಮೀಟರ್ ಇದೆ ಶಾಂತಿಗ್ರಾಮ ಅಂತ, ಅಗ್ರಿಕಲ್ಚರ್ ಕಾಲೇಜ್, ಗೌರ್ಮೆಂಟ್ ಕಾಲೇಜ್. ಸೊ ಅಲ್ಲಿಗೆ ಅವಳನ್ನು ಡ್ರಾಪ್ ಮಾಡಿ, ಅದರ ಮುಂಚೆ ಒಂದು ತಿಂಡಿ ಮಾಡಬೇಕಲ್ವಾ. ಸೊ ಸುಬ್ರಹ್ಮಣ್ಯದ ಹತ್ರ ಎಲ್ಲರೊಂದು ಚೆನ್ನಾಗಿರೋ ಹೋಟ್ಲ್ ನೋಡಿ ತಿಂಡಿ ಮಾಡಿ ಆಮೇಲೆ ಜರ್ನಿ ಕಂಟಿನ್ಯೂ ಮಾಡೋ. Hush, hush, settle down. ಸುಬ್ರಹ್ಮಣ್ಯ ರೀಚ್ ಆಗಿದ್ದಾವೆ. ಸುಬ್ರಹ್ಮಣ್ಯದಿಂದ ಗುಂಡಿಯ ರೋಡಲ್ಲಿ ಹೋಗಬೇಕು. ರಿಲ್ಯಾಕ್ಸ್ ವೈನ್ಸ್ ಅಂತೆ, ನಮಗೆ ಅದು ಬೇಡ. ಬೆಳಗ್ಗೆ ನಾವು ಇಲ್ಲಿಗೆ ಹೋಗುವ, ಶ್ರೀಕೃಷ್ಣ ಹೋಟೆಲ್, ಶ್ರೀಕೃಷ್ಣ ಉಡುಪಿ ಕೆಫೆ ಹೋಗೋಲ್ಲ ಅಲ್ಲಿಗೆ. ತೊಳೆದು ಬಿಟ್ಟು ಬಾ, ಆಯ್ತಾ? ಬಾಯ್, ತೊಳೆದು ಬಾರಾ. ರೈಟ್ ಹೋದ್ರೆ ಹಾಸನ ತಲುಪ್ತೀವಿ, ಲೆಫ್ಟ್ ಹೋದ್ರೆ ಧರ್ಮಸ್ಥಳ ಹೋಗ್ತದೆ. ಉಪ್ಪಿನಂಗಡಿ ಮಂಗಳೂರೆಲ್ಲ ಆ ರೋಡಲ್ಲಿ ಹೋಗ್ಲಿಕ್ಕೆ. ಈ ರೋಡಲ್ಲಿ ಹೋದ್ರೆ ನಮಗೆ ಇನ್ನೂ ಸಿಗುವಂಥದ್ದು ಸಕಲೇಶ್ಪುರ ಘಾಟ್ ಸೆಕ್ಷನ್ ಸಿಗ್ತಾ ಇದೆ. ಫೈನಲಿ ಕೃಷಿ ಮಹಾವಿದ್ಯಾಲಯ ಹಾಸನ್, ಅಗ್ರಿಕಲ್ಚರ್ ಕಾಲೇಜ್ ಹಾಸನ್ ಇಲ್ಲಿಗೆ ರೀಚ್ ಆಗಿದ್ದಾವೆ. ಹರ್ಷಿ, ಅದು ಪಲ್ಲವಿ, ಅದು ಸಂಧ್ಯಾ, ಅದು ಸ್ವಾತಿ. ಓಕೆ. ಹರ್ಷಿ ಮತ್ತು ಸಂಧ್ಯಾ ನಂದು ಅವತ್ತಿದ್ದಿದ್ದು ರೂಮಿದ್ದು ರೂಮ್ಮೇಟ್ಸ್, ಎಕ್ಸ್ ರೂಮ್ಮೇಟ್ಸು. ಕಾವ್ಯ ಮತ್ತು ಸ್ವಾತಿ ಇವಾಗಿನ ರೂಮ್ನವರು.
ಸತ್ಯವಳು ನಮ್ಮ ಕಾಮನ್ ರೂಮ್ ಹುಡುಗಿ ನನ್ನ ಮಮ್ಮ ಗೊತ್ತುಂಟಲ್ಲ. ಆಯ್ತು, ಈಗ ಅವರನ್ನು ನಂಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನನಗೆ. ನಾನು ಯಾರಂತ ಗೊತ್ತ ಅವರಿಗೆ ಗೊತ್ತಲ್ಲ. Thank you so much. ಸೊ ಹಾಸ್ಟೆಲ್ ತಲುಪಿದ್ದೇವೆ, 10:45 ಆಗಿದೆ. ನಾನು ಹೇಳಿದ್ದೆ ಅರೌಂಡ್ 11 or 11:30 ರೀಚ್ ಆಗ್ಬೋದು ಅಂತ, ಬೇಗನೆ ತಲುಪಿದ್ವಿ. 10:45 ಆಗಿದೆ ಇವಾಗ. ಸೊ ತಂಗಿ, ಅಮ್ಮ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಒಳಗಡೆ ಹೋಗಿದ್ದಾರೆ. ಡ್ರೆಸ್ ಲಗೇಜನ್ನು ಲೇಟ್ ಬಂದು ಲೇಟರ್ ತಂಗಿನಲ್ಲೇ ಬಿಟ್ಟು ನಾನು ಅಪ್ಪ ಅಮ್ಮ ಮೂರು ಜನ ಬ್ಯಾಕ್ ಟು ಸುಳ್ಯ. ಮಧ್ಯಾಹ್ನ ಒಂದು ಒಳ್ಳೊಳ್ಳೆ ಕಡೆ ಊಟ ಮಾಡಬೇಕಲ್ವಾ. ಸೊ ನೋಡ್ಕೊಂಡು ಯಾವ್ದಾರು ಒಂದು ಒಳ್ಳೆ ರೆಸ್ಟೋರೆಂಟ್ ಯಾವ್ದಾರು ಇದ್ದರೆ ಅಲ್ಲಿ ಊಟ ಮಾಡಿಕೊಂಡು ಅದರದ್ದೊಂದು ಫುಡ್ ರಿವ್ಯೂ ಮಾಡಬೇಕಲ್ಲ, ಫುಡ್ ಹೇಗಿದೆ ಅಂತ ಹೇಳಬೇಕಲ್ವಾ. ಸೊ ಅದನ್ನು ಮುಗಿಸ್ಕೊಂಡು ಬ್ಯಾಕ್ ಟು ಸುಳ್ಯ. ಎಲ್ಲ ತಕೊಂಡಿಯಲ್ಲ ಕಾರಲ್ಲಿ ಅಂತ ಬಾಕಿ ಮಾಡಲಿಲ್ಲ ಅಲ್ಲ. ಎಷ್ಟು ದುಡ್ಡು ಕೊಡ್ತೀಯಮ್ಮ ಅವಳಿಗೆ? ಎಷ್ಟು ಪಿಂಕ್ ನೋಟ್ ಕೊಡ್ತೀಯ? ಆಲ್ ದಿ ಬೆಸ್ಟ್. ಬಾಯ್ 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 ಬಾಯ್. ಎಲ್ಲರೂ ಚೆನ್ನಾಗಿ ಓದಿ. ಹ್ಞೂ, ಬಾಯ್ ಬಾಯ್. ಎಷ್ಟು ತಿಂಗಳಾಯ್ತಮ್ಮ ಆಶ ಮನೆಗೆ ಬಂದು? ಮಾರ್ಚ್ 14 ಬಂದಿದ್ದಾಳೆ. ಇವತ್ತು ಡೇಟ್ January 14, ಕರೆಕ್ಟ್ 2 ತಿಂಗಳು ಹೌದಲ್ಲ? 10 ತಿಂಗಳು. ಎಂತ ಬೇಜಾರಾಯ್ತಾ? ಹಾಂ, ಯಾಕೆ ಬೇಜಾರಾಗಬೇಕಿತ್ತಲ್ಲ? ಹಾಂ, ಓ ಕೇಳಿಸ್ಕೊಳ್ತಿದ್ಯಾ? ಸಕಲೇಶ್ಪುರದಲ್ಲಿರೋ ಸುರಭಿ ಗಂಧರ್ವಕ್ಕೆ ಬಂದ್ವಿ. ಆ್ಯಂಬಿಯನ್ಸ್ ಅಂತೂ ಸಖತ್ತಾಗಿತ್ತು. ಬಿರಿಯಾನಿ ಹೇಗಿದೆ ಅಂತ ನೋಡೋಣ ಅಂತ ಹೋದರೆ ವಾವ್, ಫ್ಯಾಂಟ್ಯಾಸ್ಟಿಕ್. ಕೋಳಿ ಮಾಂಸ ಅಂತೂ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂತ ಹೇಳಿದರೆ ಮುಟ್ಟಿದ ತಕ್ಷಣ ಆ ಬೋನಿಂದ ಬಿಟ್ಕೊಳ್ತಾ ಇತ್ತು, ಸಖತ್ತಾಗಿತ್ತು. ಅದಲ್ಲದೆ ಇನ್ನೊಂದು ಬೊಂಡಾಸ್ ಗೀ ರೋಸ್ಟ್ ಕೂಡ ಆರ್ಡ್ರ್ ಮಾಡಿದ್ದೆ, ಅದು ಅಂತೂ ಸಖತ್ತಾಗಿತ್ತು. ಖಾರವಾಗಿ ನನ್ನ ಫಸ್ಟ್ ಟೈಮ್ ಬಿರಿಯಾನಿ ಜೊತೆ ಒಂದು ಬೊಂಡಾಸ್ ಗೀ ರೋಸ್ಟನ್ನು ಮಿಕ್ಸ್ ಮಾಡಿ ತಿಂದಿದ್ದು. ಇದು ಕೂಡ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿ ಟೇಸ್ಟ್ ಸಿಕ್ತು ನನಗೆ ಬಾಯಿಗೆ. ನೀವು ಯಾರಾದರೂ ಈ ಹೋಟ್ಲಿಗೆ ವಿಸಿಟ್ ಮಾಡಿದರೆ ಅಥವಾ ಮುಂದೆ ಫ್ಯೂಚರಲ್ಲಿ ವಿಸಿಟ್ ಮಾಡ್ತೀರಿ ಅಂತಿದ್ರೆ ಫುಡ್ ಹೇಗಿದೆ ಅಂತ ಹೇಳಿ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸುರಭಿಸ್ ಗಂಧರ್ವ ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಇಲ್ಲಿ ಊಟ ಆಯ್ತು ಇವಾಗ. ಚಿಕನ್ ಬಿರಿಯಾನಿ, ವೆಜ್ ಬಿರಿಯಾನಿ, ಫಿಶ್ ಕರಿ ರೈಸ್, ಮತ್ತು ಬುಂಡಾಸ್ ಗೀ ರೋಸ್ಟ್, ಲೈಮ್ ಜ್ಯೂಸ್ ಇಷ್ಟು ಕುಡಿದು ತಿಂದ್ವಿ. ಊಟ ಫುಲ್ ಆಗಿದೆ. ಇನ್ನು ನಾನ್ ಸ್ಟಾಪ್ ಸೀದಾ ಸುಳ್ಯ. ಹ್ಞೂ, 2:45, 3 ಗಂಟೆಗೆ ಹೋಗಿ ಫ್ರೆಶ್ ಇರ್ಬೇಕಮ್ಮ. 3 ಗಂಟೆ ಬೇಕಾ? 2:30. ಬಿಫೋರ್ 6 ಮನೇಲಿರ್ತವೆ. ವಿ ರೀಚ್ ಸುಳ್ಯ. ಜರ್ನಿ ವಾಸ್ ಆಸಮ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.